ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಚಪಾತಿ ಇಡ್ಲಿ ದೋಸೆ ಪೂರಿ ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ಟೊಮ್ಯಾಟೊ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿ ರೀ ಅದ್ರ ಜೋಡಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುವಂತಹ ಪರ್ಫೆಕ್ಟ್ ಸೈಡ್ ಡಿಶ್ ಅಂತ ಹೇಳ್ಬೋದು ಬರ್ರಿ ಹಾಗಾದ್ರೆ ಹುಳಿ ಹುಳಿ ಖಾರ್ ಖಾರವಾಗಿರುವಂತಹ ಈ ಪರ್ಫೆಕ್ಟಾಗಿರುವಂತಹ ಟೊಮ್ಯಾಟೊ ಚಟ್ನಿನ ಹೆಂಗೆ ಮಾಡ್ಬೋದು ಪಟ್ ಅಂತ ನೋಡೋನು ಮೊದಲಿಗೆ ಚಟ್ನಿ ಮಾಡ್ಕೊಳಕ್ಕೆ ಒಂದು ಕಡಾಯಿ ಅಥವಾ ಒಂದು ಪ್ಯಾನ್ ಒಳಗೆ ನೀವು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೋಬೇಕು ಎಣ್ಣೆ ಚೆಂದಾಗ್ಯಕ್ಕ ಕಾದ್ಮೇಲೆ ಒಂದು ಚಮಚ ಜೀರಿಗೆ ಸೇರಿಸ್ಕೊಳತ್ತತಿ ಅದಾದಮೇಲೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆ ಈ ಎರಡೂ ಇಂಗ್ರೀಡಿಯೆಂಟ್ಸ್ನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡ್ರಿ ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ನೋಡ್ರಿ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡೇನಿ ಒಂದು ಹೆಸರು ಕರ್ಬೇವನ್ನ ಸೇರಿಸ್ಕೊಳತ್ತೈತಿ ರೀ ನಮ್ಮ ಕೂದಲಿನ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾ ಅಂದ್ರೆ ಎಂಟು ಹೆಸರಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳತ್ತೀ ಇದಕ್ಕಿಂತ ಜಾಸ್ತಿ ಬೆಳ್ಳುಳ್ಳಿ ಸೇರಿಸ್ಕೋಬೇಡ್ರಿ ಯಾಕಂದರೆ ಚಟ್ನಿ ಒಂಥರ ಬೆಳ್ಳುಳ್ಳಿದಾಗ ಹಾಟ್ ಬಂದಂಗೆ ಅನಿಸ್ತತಿ ನೆಕ್ಸ್ಟು ಲೈಟಾಗಿ ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳತ್ತತಿ ನಿಮ್ಗೆ ಚಟ್ನಿ ಖಾರ ಖಾರವಾಗಿರ್ಬೇಕಪ್ಪ ಇನ್ನೂ ಅಂದ್ರೆ ಇನ್ನೂ ಒಂದು ಐದಾರು ಹಸಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು ಈಗ ಚೆಂದಾಗೆ ಮೆಣಸಿನ್ಕಾಯಿನ ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಎಂಟು ಮೀಡಿಯಮ್ ಸೈಜ್ ಟೊಮ್ಯಾಟೋನ ನೋಡಿರಿ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಸೇರಿಸ್ಕೊಂಡತ್ತಿ ನೀವು ಹುಳಿ ಟೊಮ್ಯಾಟೋನು ಸೇರಿಸ್ಕೊಬೋದು ಇಲ್ಲ ಅಂದ್ರೆ ನೀವು ಹೈಬ್ರಿಡ್ ಅಥವಾ ಈ ಜಾಮ್ ಟೊಮ್ಯಾಟೋನು ಸೇರಿಸ್ಕೊಬೋದು ಈಗ ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೊಂಡು ರೀ ಟೊಮ್ಯಾಟೋನ ಪೂರ್ತಿಯಾಗಿ ಹಣ್ಣಾಗಿ ಏನು ನೀವು ಫ್ರೈ ಮಾಡ್ಕೋಬೇಡ್ರಿ ಚಟ್ನಿ ಚಲೋ ಆಗೋದಿಲ್ಲ ಅಷ್ಟೊಂದು ಫ್ರೈ ಮಾಡ್ಕೊಂಡ್ರೆ ಲೈಟಾಗಿ ಸಾಫ್ಟ್ ಆಗೋವರ್ ಫ್ರೈ ಮಾಡ್ಕೋರಿ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಾಯಿ ಇರ್ತತ್ತಲ್ಲ ಆ ಥರ ಟೊಮ್ಯಾಟೊ ಸೇರಿಸ್ಕೊಂಡ್ರೂ ರುಚಿ ಜಾಸ್ತಿ ರೀ ಚೊಲೋನೇ ಇರ್ತೈತಿ ಈ ಚಟ್ನಿನ ನೀವು ಎರಡು ದಿವಸ ಫ್ರಿಜ್ ಒಳಗೆ ಇಟ್ಕೊಂಡು ಕೂಡ ತಿನ್ಬೋದು ಅದ್ರ ಜೋಡಿ ಏನಪ್ಪ ಅಂದರೆ ಈಗ ಸ್ಕೂಲಿಗೆ ಮಕ್ಕಳಿಗೆ ನೀವು ಇಡ್ಲಿ ಜೋಡಿ ಈ ಚಟ್ನಿ ಕಟ್ಟಿ ಕಳಿಸಿದ್ರೆ ಕೆಡೋದಿಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತಿ ಒಂದು ಚಮಚಾದಷ್ಟು ಸಕ್ಕರೆ ಸೇರಿಸ್ಕೊಳತ್ತೈತಿ ಯಾಕಂದ್ರೆ ನಾನು ಹುಳಿ ಟೊಮೆಟೊ ಸೇರಿಸಿರೋದ್ರಿಂದ ಸ್ವಲ್ಪ ಹುಳಿ ಹುಳಿ ಜಾಸ್ತಿ ಆಗಿಬಿಡ್ತತಿ ಸೊ ಎರಡೂ ಈಕ್ವಲ್ ಆಗಿರಬೇಕು ಹುಳಿ ಸಿಹಿ ಎರಡೂ ಈಕ್ವಲ್ ಆಗಿದ್ರೆ ಚಟ್ನಿ ಟೇಸ್ಟ್ ಅನಿಸ್ತತಿ ಟೊಮೆಟೊನ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ನೀರು ನೀರು ಬಿಡೋವರೆಗೂ ಫ್ರೈ ಮಾಡ್ಕೋಬೇಡ್ರಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಾದ ಆದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನಿ ಅದಾದಮೇಲೆ ಒಂದು ಚಮಚದಷ್ಟು ಧನಿಯಾ ಪುಡಿನ ಸೇರಿಸ್ಕೊಳಾತಾನೆ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಧನಿಯಾ ಪುಡಿ ಮತ್ತು ಕೊತ್ತಂಬ್ರಿನ ಇಷ್ಟು ಚೆಂದಾಗೆ ಮಿಕ್ಸ್ ನಾವು ಏನು ಟೊಮ್ಯಾಟೊ ಚಟ್ನಿ ಮಾಡ್ಕೊಂಡೇವಲ್ಲ ಈ ಒಗ್ಗರಣೆನ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಒಗ್ಗರಣೆ ಪೂರ್ತಿ ತಣ್ಣಗಾಗೈತಿ ಈಗ ನೋಡಿರಿ ಟೊಮ್ಯಾಟೊ ಒಗ್ಗರಣೆನ ಪೂರ್ತಿ ಮಿಕ್ಸಿ ಜಾರ್ ಒಳಗೆ ಪೂರ್ತಿ ನುಣ್ಣಗೆ ಏನು ರುಬ್ಕೊಳ್ಳೋದು ಬೇಡ ಜಸ್ಟ್ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಒಂಚೂರು ನೀರು ಹಾಕ್ಕೊಳ್ದೆ ಪೇಸ್ಟ್ ಮಾಡ್ಕೋಬೇಕು ಆಲ್ರೆಡಿ ಟೊಮ್ಯಾಟೊ ಒಳಗೆ ನೀರಿನ ಅಂಶ ಇರೋದ್ರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾವು ದೋಸೆ ಎಲ್ಲ ಮಾಡ್ಕೊಂಡಾಗ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಕ್ಕೆ ಟೈಮ್ ಇಲ್ಲದಿದ್ದಾಗ ಪಟ್ ಹೇಳಿ ಈ ಚಟ್ನಿ ಮಾಡ್ಕೊಂಡ್ರೆ ಬೇರೆ ಏನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫೈನಲ್ ಆಗಿ ಟೊಮ್ಯಾಟೊ ಚಟ್ನಿ ರೆಡಿ ಆಯ್ತು ನೋಡ್ರಿ ದಿಢೀರ್ ಹೇಳಿ ಪಟ್ ಅಂತ ಮಾಡ್ಕೊಂಬಿಡ್ಬೋದು ಅಗದಿ ರುಚಿ ಇರ್ತೈತಿ ನೀವು ಕೂಡ ಈ ಚಟ್ನಿನ ಮರ್ಯದ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನ್ಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಏನಾದರೂ ಫಸ್ಟ್ ಟೈಮ್ ನೋಡಕ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನನ್ನ ಯಾವುದೇ ರೆಸಿಪಿ ನಿಮ್ಗೆ ಬೇಗ ಬಂದು ತಲುಪ್ತಾವೆ ಮತ್ತೆ ಸಿಗೋಣಂತ್ರಿ ನಮಸ್ಕಾರ ರೀ ಧನ್ಯವಾದ ಶರಣ್ರಿ